ಕ್ವಾಂಟಿಟಿ ಜಾಸ್ತಿ ಕೊಟ್ಟವ್ರೆ ಮತ್ತು ಟೇಸ್ಟು ಅದ್ರ ತಕ್ಕಂಗೆ ಸ್ವಲ್ಪ ಖಾರನೇ ಇದೆ ಟೇಸ್ಟು. ನಿಜವಾಗ್ಲೂ ಆರಾಮಾಗಿ ನೀವು ಒಂದು 50 ರುಪೀಸ್ ಕೊಟ್ಟು ಬಿರಿಯಾನಿ ಇರಿಸ್ಕೊಂಡು ಅದ್ರ ಜೊತೆಗೆ ಒಂಥರ ಒಂದು ಕಬಾಬ್ ತೊಗೊಂಡ್ರೆ ಆರಾಮಾಗಿ ಹೊಟ್ಟೆ ತುಂಬ ನಿಂತ್ಕೊಂಡು ಅದು ತಿನ್ಕೊಂಡು ಹೋಗ್ಬೋದು. ಎಲ್ಲ ತಮ್ಮ ಸಿ ಸಿ ಶಾರು ನೀವು ನೋಡ್ತಿರೋದು ಗಲಿ ಫುಡ್ಸು, ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂದರೆ ಸೊ ಕನಕಶ್ರೀ ನ್ಯೂ ಫುಡ್ ಕೋರ್ಟ್ ಅಂತ, ವೇಗಾ ಸಿಟಿ ಮಾಲ್ ಪಕ್ಕದಲ್ಲೇ ನಾವು ಇಲ್ಲಿರೋದು. ಸೊ ಇದೊಂದು ನ್ಯೂ ಹೊಸದಾಗಿ ಓಪನ್ ಮಾಡಿರೋ ಫುಡ್ ಕೋರ್ಟು. ಸೊ ಇಲ್ಲಿ ಬಂದು ನಾವು 150 ರುಪೀಸ್ ಬಿರಿಯಾನಿ ಅಂತ ಒಂದು ಜಾಗ ಇದೆ, ಸೊ ಅದನ್ನು ನಾವು ರಿವ್ಯೂ ಮಾಡೋಕೆ ಇಲ್ಲಿ ಬರ್ತಿದ್ದೀವಿ ಮೇನಾಗೆ. ಸೊ ಅದರ ಹೆಸರು ಬಂದು ವಾರ್ನಿಕಾ ದಮ್ ಬಿರಿಯಾನಿ ಅಂತ ಒಂದು ಜಾಗ. ಸೊ ಅಲ್ಲಿ 50 ರುಪೀಸ್ ಬಿರಿಯಾನಿ ರೈಸ್ ಸಿಗುತ್ತೆ ಆ್ಯಂಡ್ ಅದನ್ನು ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಆ ಕ್ವಾಂಟಿಟಿ ನೋಡ್ತೀರಾ ನೀವು ಹೇಗಿದೆ ಅಂತ, ಕ್ವಾಂಟಿಟಿ ಇರೋದು 50 ರುಪೀಸ್ ಬರೀ ಬಿರಿಯಾನಿ ರೈಸ್ ಮಾತ್ರ. ಆ್ಯಂಡ್ ಅದ್ರ ಜೊತೆಗೆ ನಾವು ಚಿಕನ್ ಪೆಪ್ಪರ್ ಟ್ರೈ ತೊಗೊಂಡಿದ್ದೀವಿ, ಅದಾದಮೇಲೆ ಹಾಫ್ ಚಿಕನ್ ಕಬಾಬ್ ತೊಗೊಂಡಿದ್ದೀವಿ. ಸೊ ಇದನ್ನು ಇವತ್ತು ನಾವು ರಿವ್ಯೂ ಮಾಡೋಣ, ಬನ್ನಿ ಬಿರಿಯಾನಿ ರೈಸ್ ಮಾತ್ರ ಟ್ರೈ ಮಾಡೋಣ. ಸೊ ಬಿರಿಯಾನಿ ರೈಸ್ ಅಷ್ಟೇ, ಕ್ವಾಂಟಿಟಿ ಜಾಸ್ತಿ ಕೊಟ್ಟವ್ರೆ ಮತ್ತು ಟೇಸ್ಟು ಅದ್ರ ತಕ್ಕಂಗೆ ಸ್ವಲ್ಪ ಖಾರನೇ ಇದೆ ಟೇಸ್ಟು, ಬಟ್ ಆರಾಮಾಗಿ ತಿನ್ಬೋದು, ಸಖತ್ ಟೇಸ್ಟ್ ಆಗಿದೆ. ನಿಜವಾಗ್ಲೂ ಆರಾಮಾಗಿ ನೀವು ಒಂದು 50 ರುಪೀಸ್ ಕೊಟ್ಟು ಬಿರಿಯಾನಿ ಇರಿಸ್ಕೊಂಡು ಅದ್ರ ಜೊತೆಗೆ ಒಂಥರ ಒಂದು ಕಬಾಬ್ ತೊಗೊಂಡ್ರೆ ಆರಾಮಾಗಿ ಹೊಟ್ಟೆ ತುಂಬ ನಿಂತ್ಕೊಂಡು ಅದು ತಿನ್ಕೊಂಡು ಹೋಗ್ಬೋದು. ಸೊ ಕಬಾಬ್ ಟ್ರೈ ಮಾಡೋಣ, ಹಂಗೆ ಪಕ್ಕದಲ್ಲಿ ಕಬಾಬ್ ಇದೆ. ಸೊ ಕಬಾಬ್ ಪೀಸ್ ಸಸಂಗ ಸಾಫ್ಟಾಗೇ ಇದೆ. ಮೇಯ್ನಾಗಿ ಇವರ ಮಸಾಲ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಆ ಕಬಾಬು ಅಷ್ಟೇ, ಒಂಥರ ಲೈಟಾಗಿ ಟ್ಯಾಂಗಿ ಫ್ಲೇವರು. ಸೊ ಆ ಥರ ಚೆನ್ನಾಗಿದೆ ಕಬಾಬ್ ಟೇಸ್ಟು ಅಲ್ಟಿಮೇಟು. ಸೊ ಪಕ್ಕದಲ್ಲಿ ಚಿಕನ್ ಪೆಪ್ಪರ್ ಆ್ಯಂಡ್ ರೈ ಇದೆ, ಚಿಕನ್ ಪೆಪ್ಪರ್ ರೈ ತಗೊಂಡಿದ್ದೀವಿ. ಸೊ ಬನ್ನಿ ಇದನ್ನು ಟ್ರೈ ಮಾಡೋಣ. ಒಂದು ನಾರ್ಮಲ್ ಮಸಾಲ, ಲೈಕ್ ಜಾಸ್ತಿ ಒಂಥರ ಆ ಪೆಪ್ಪರ್ ಇದೆಯಲ್ಲ, ಏನು ಪೆಪ್ಪರ್ ಇದೆಯೋ ಸೊ ಅದು ನಿಮಗೆ ಜಾಸ್ತಿ ಕಾಣಿಸುತ್ತೆ, ಒಂಥರ ಚೆನ್ನಾಗಿದೆ. ಸೊ ಈ ಕಡೆ ಬಂದರೆ ಖಂಡಿತ ಇದನ್ನು ನೀವು ತಿನ್ಬೋದು. ಸೊ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡಿ. ಇದೊಂದು ಫುಡ್ ಕೋರ್ಟು. ಸೊ ಇಲ್ಲಿ ನಿಮಗೆ ಬೇಜಾನ್ ಹೋಟೆಲ್ಸ್ಗಳು ಕಾಸ್ತವೆ, ಚಿಕ್ಕ ಚಿಕ್ಕದಾಗೆ ಬೇಜಾನ್ ಹೋಟೆಲ್ಸ್ ಇರುತ್ತೆ, ಲೈಕ್ ಮೋಮೋಸು ಜ್ಯೂಸ್ ಅಂಗಡಿ ಈ ಥರ ಬೇಜಾನ್ ಇರುತ್ತೆ. ಸಖತ್ ಬೆವ್ರು ಬೇರೆ ಒಟ್ಟಿನಲ್ಲಿ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಒಂದು ಬಿರಿಯಾನಿ ರೈಸು ಕಬಾಬು ಈ ಥರ ತಿಂದ್ಕೊಂಡು ಹೋಗ್ಬೋದು. ಬರೀ ಬಿರಿಯಾನಿ ರೈಸ್ ಮಾತ್ರನೇ ಕ್ವಾಂಟಿಟಿ ಜಾಸ್ತಿ ಕೊಟ್ಟವ್ರೆ, ಲೈಕ್ ಆರಾಮಾಗಿ ತಿನ್ಬೋದು. ಪೆಪ್ಪರ್ ರೈ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತು ರೈತ ಇದೆ. ಸೊ ರೈತ ಜೊತೆ ಬೈಟ್ ಹೋಗೋಣ. ಸಖತ್ ಬಿಸಿಲು ಬೇರೆ, ಬಂದಿರೋದು ಮಧ್ಯಾಹ್ನ, ದೇವ್ರ ಹಂಗೆ ಸುರಿತೈತೆ. ಅಲ್ಟಿಮೇಟ್ ಆಗಿದೆ ಕೈ. ಸೊ ಇದನ್ನೆಲ್ಲ ಮುಗಿಸ್ಬಿಟ್ಟು ಔಟ್ ರೂಮ್ ಸಿಗ್ತೀನಿ. ಸೊ ಓಕೆ ಅಂತಮ್ಮ, ಸೊ ಇಲ್ಲಿ ನಾವು ಅವರ ಬಿರಿಯಾನಿ ರೈಸು ಮತ್ತು ಕಬಾಬು ಪೆಪ್ಪರ್ ಡ್ರೈ ಟ್ರೈ ಮಾಡಿದ್ವಿ. ಸೊ ಚೆನ್ನಾಗೇ ಇತ್ತು, ಮತ್ತು ಕ್ವಾಂಟಿಟಿ ವೈಸ್ ಸ್ವಲ್ಪ ಜಾಸ್ತಿನೇ. ಒಂದು ಹಾಫ್ ತೊಗೊಂಡ್ರೆ ನಿಮಗೆ ಹೊಟ್ಟೆ ತುಂಬ ಹೋಗುತ್ತೆ. ಸೊ ಆ ಥರ ಆಯಿತು ಕ್ವಾಂಟಿಟಿ ವೈಸು, ಸ್ವಲ್ಪ ಖಾರ. ಸೊ ಆ ಥರ ಆ್ಯಂಡ್ ಬಂದರೆ ಖಂಡಿತ ವಿಸಿಟ್ ಮಾಡಿ. ಇಲ್ಲಿ ಅದು ಮಾತ್ರ ಇಲ್ಲ, ಬೇಜಾನ್ ಹೋಟೆಲ್ಸ್ ಇದೆ ಒಳಗಡೆ, ಲೈಕ್ ಮೋಮೋಯಿಂದ ಲೈಕ್ ಜ್ಯೂಸು, ಸೊ ಎಲ್ಲ ಒಳಗಡೆ ಜಾಸ್ತಿ ಬೇಜಾನ್ ಒಂದು 8 ಟೋಟಲ್ಸ್ ಇದೆ. ಸೊ ಬಂದರೆ ನಿಮ್ಗೆ ಏನು ಬೇಕೋ ಸೊ ಆದರೆ ನೀವು ವೆಜ್ಜು ನಾನ್ ವೆಜ್ ಎಲ್ಲ ಇದೆ, ಸೊ ಬಂದು ವಿಸಿಟ್ ಮಾಡ್ಬೋದು ನೀವು. ಸೊ ನಾವು ನಾನ್ ವೆಜ್ ತಿಂದಿದ್ದು ಐಟಮು. ಸೊ ಅಲ್ಲಿ ನಾವು ಮಾಡಿದ್ದು ವಾರ್ನಿಕಾ ದಮ್ ಬಿರಿಯಾನಿ ಅಂತ, ಸೊ ಅವ್ರ ಹೆಸರು, ಆ ಹೋಟ್ಲ್ ಹೆಸರು. ಸೊ ಅಲ್ಲಿ ಟೇಸ್ಟ್ ಮಾಡಿದ್ವಿ. ಸೊ ಬಂದರೆ ಖಂಡಿತ ವಿಸಿಟ್ ಮಾಡಿ. ಸೊ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಖಂಡಿತ ಬಂದು ವಿಸಿಟ್ ಮಾಡಿ. ಮೇಘಾ ಸಿಟಿ ಪಕ್ಕದಲ್ಲೇ ಈ ಒಂದು ಕನಕಶ್ರೀ ನ್ಯೂ ಫುಡ್ ಕೋರ್ಟ್ ಅಂತ ಇರೋದು. ಸೊ ಬಂದರೆ ಖಂಡಿತ ವಿಸಿಟ್ ಮಾಡಿ. ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ಹೊಸ ವೀಡಿಯೋ ಸಿಗೋಣ. ಅಂಟಿಲ್ ದೆನ್, ಬೈ ಫ್ರಮ್ ಶಾರು.